ಸದ್ಗುರು ಹೊಟ್ಟೆ ಕಿಚನ್ನ ಯಾವಾಗ್ಲೂ ಒಂದು ಕೆಟ್ಟ ಭಾವನೆ ಅಂತ ನೋಡ್ತಾರೆ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನನಗದು ಚೆನ್ನಾಗೇ ಕೆಲಸ ಮಾಡಿದೆ ಅದ್ ನನಗೆ ಸ್ಫೂರ್ತಿ ಕೊಡುತ್ತೆ ಪ್ರತಿ ಸರ್ತಿ ನನ್ನ ಫ್ರೆಂಡ್ಸ್ ಏನಾದ್ರೂ ಹೊಸ್ತ್ ಕಲ್ತ್ರೆ ನನಗೆ ಅವ್ರಿಗಿಂತ ಜಾಸ್ತಿ ಕಲಿಬೇಕು ಅನ್ಸುತ್ತೆ ಬಹುಶಃ ಅದ್ರಿಂದಲೇ ನನಗೆ ನನ್ನ ಡ್ರೀಮ್ ಕಾಲೇಜಿಗೆ ಬರೋದಿಕ್ಕಾಯ್ತು ಹಾಗಾಗಿ ನಿಮಗೆ ಹೊಟ್ಟೆ ಕಿಚ್ಚು ನಿಜವಾಗ್ಲೂ ಕೆಟ್ಟದು ಅಂತ ಅನ್ಸುತ್ತಾ ಅಥವಾ ಅದು ಮುಂದೆ ಹೋಗೋದಿಕ್ಕೆ ಒಂದು ಸ್ಫೂರ್ತಿನಾ ನೋಡಿ ಇವತ್ತಿನ ದಿನಗಳಲ್ಲಿ ಅದೃಷ್ಟವಶಾತ್ ಇದು ಹೋಗಿಬಿಟ್ಟಿದೆ ನಾವು ಚಿಕ್ಕವರಾಗಿದ್ದಾಗ ಇನ್ನೇನು ದೀಪಾವಳಿ ಬರ್ತಿದೆ ದೀಪಾವಳಿ ಸಮಯದಲ್ಲಿ ಸಣ್ಣ ಊರುಗಳಲ್ಲಿ ಜನರಿಗೆ ಒಂದು ತಮಾಷೆ ಏನು ಅಂದರೆ ಅವರು ಒಂದು ಡಬ್ಬಿ ತುಂಬ ಈ ಪಟಾಕಿಗಳನ್ನು ತುಂಬಿ ಒಂದು ಕತ್ತೆ ಬಾಲಕ್ಕೆ ಕಟ್ಟವರು ಅದು ಡಮ್ 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 ಅಂದಾಗ ಪಾಪ ಕತ್ತೆ ಎಲ್ಲ ಕಡೆ ಓಡೋದು ಕುದುರೆಗಿಂತ ಪಡಿಬೇಕಾಗಿರೋದು ಅದಕ್ಕಿಂತ ಉತ್ತಮವಾದ ಮತ್ತು ಬುದ್ಧಿವಂತ ದಾರಿಗಳಿವೆ ಅದನ್ನು ಮಾಡೋದಿಕ್ಕೆ ಹೌದು ನಿಮ್ಮ ಬಾಲ ಸುಡ್ತಿದೆ ಅನ್ನಿಸ್ದಾಗ ನೀವು ಓಡಬಹುದು ಜನರು ಯಾವಾಗಲೂ ಇದನ್ನ ಹೇಳ್ತಾರೆ ಒಂದು ನಾಯಿ ನಿಮ್ಮನ್ನು ಅಟ್ಟಿಸ್ತಿದ್ರೆ ನೀವು ಬಹಳ ವೇಗವಾಗಿ ಹೋಗ್ತೀರಾ ಅಂತ ಆದರೆ ಬೋಲ್ಟ್ ಬೋಲ್ಟ್ ಗೊತ್ತಾ ನಿಮಗೆ ಅವರು ಓಡಿದ್ದು ಅವರ ಬಾಲ ಸುಡ್ತಾ ಇದೆ ಅಂತ ಅಲ್ಲ ಅವರು ಓಡುತ್ತಾರೆ ಯಾಕೆಂದ್ರೆ ಅವರು ಕಾಲುಗಳನ್ನು ಹೇಗೆ ಸಿದ್ಧಗೊಳಿಸಿದ್ದಾರೆ ಅಂದರೆ ಅವರು ಹೇಗೆ ಓಡಿದ್ರು ಎಲ್ಲರಿಗಿಂತ ವೇಗವಾಗಿರ್ತಾರೆ ಅಲ್ವಾ ನಾವು ಹೀಗೆ ತಾನೆ ಓಡಬೇಕು ಒಂದು ನಾಯಿ ನಿಮ್ಮನ್ನು ಅಟ್ಟಿಸ್ತಿದೆ ಅಂತ ಓಡೋದಕ್ಕೆ ಬಯಸ್ತೀರಾ ಬಾಲ ಸುಡ್ತಾ ಇದೆ ಅಂತ ಓಡೋದಕ್ಕೆ ಬಯಸ್ತೀರಾ ನಿಮಗೆ ಓಡಬೇಕಾಗಿರೋದು ಹಾಗ ಇಲ್ಲ ಹಾಗೆ ಓಡೋದು ಹಿತವಾಗಿರೋಲ್ಲ ನೋಡಿ ಒಂದು ಮುಖ್ಯವಾದ ವಿಷಯ ಅಂದರೆ ನೀವು ವೇಗವಾಗಿ ಓಡಬೇಕು ಇನ್ನೊಂದೇನು ಅಂದರೆ ನೀವು ಓಡೋ ಅನುಭವ ಅದ್ಭುತವಾಗಿರಬೇಕು ಅದು ಮುಖ್ಯ ಅಲ್ವಾ ಅಲ್ವಾ ನಿಮಗೆ ಡ್ರೀಮ್ ಕಾಲೇಜ್ ಸಿಕ್ಕಿರಬಹುದು ಆದರೆ ಅದು ನರ್ಕ ಆಗಲೂಬಹುದು ಮೂರು ವರ್ಷದ ನರ್ಕ ಯಾರಿಗೂ ಗೊತ್ತು ಈ ಮೂರು ವರ್ಷಗಳು ನಿಮಗೆ ಒಂದು ಅದ್ಭುತವಾದ ಅನುಭವ ಆಗಬೇಕಾಗಿರೋದು ಮುಖ್ಯ ಅಲ್ವಾ ಹ್ಞೂ ಮುಖ್ಯ ಅಲ್ವಾ ಓಡೋದು ಮಾತ್ರ ಮುಖ್ಯವಾದ ವಿಷಯ ಅಲ್ಲ ಅದನ್ನು ಹೇಗೆ ಅನುಭವಿಸ್ತೀರ ಅದರಿಂದ ಏನು ಹೊರಬರುತ್ತೆ ಒಂದು ವೇಳೆ ನಾವು ಬಾಲ ಸುಡ್ತಾ ಇದೆ ಅಂತ ಓಡಿದ್ವಿ ಈಗ ನಾವು ಜನರನ್ನು ಓಡೋ ಥರ ಮಾಡೋದಕ್ಕೆ ಇರೋ ಒಂದೇ ದಾರಿ ಅವರ ಬಾಲಕ್ಕೆ ಬೆಂಕಿ ಹಚ್ಚೋದು ಅಂದರೆ ಎಲ್ಲರಿಗೂ ಎಷ್ಟು ಹಾನಿ ಉಂಟು ಮಾಡ್ತೀವಿ ನಾನು ನೋಡಿದ್ದೀನಿ ಆ ಕತ್ತೆಗಳು ಕುದುರೆಗಿಂತ ವೇಗವಾಗಿ ಓಡೋದನ್ನು ಭಯದಿಂದಾಗಿ ಅದು ಒಳ್ಳೆ ರೀತಿಯಲ್ಲ ದಯವಿಟ್ಟು ಅದನ್ನು ಮಾಡಬೇಡಿ ಇನ್ನು ಮುಂದೆ ಸರಿನಾ